ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅಧ್ಯಾಯ ಆರರ ರಚನೆಗಳು ಪಾಠದಲ್ಲಿ ನಾವೀಗ ಒಂದು ವೃತ್ತಕ್ಕೆ ಯಾವ ರೀತಿಯಾಗಿ ಸ್ಪರ್ಶಕಗಳನ್ನು ರಚಿಸ್ಬೋದು ಬಾಹ್ಯ ಬಿಂದುವಿನಿಂದ ಅಥವಾ ವೃತ್ತದ ಮೇಲಿನ ಬಿಂದುವಿನಿಂದ ಈ ವಿಷಯವನ್ನು ಕಲಿತ ಇದ್ದೇವೆ ಇಲ್ಲಿ ಒಂದು ಪ್ರಶ್ನೆ ಬರೆದಿದ್ದೇನೆ ನೋಡಿ ಮಕ್ಕಳೇ ಎ ಬಿ ಸಮ ಎಂಟು ಸೆಂಟಿಮೀಟರ್ ಇರುವ ಒಂದು ರೇಖಾಖಂಡ ಎಳೆಯಿರಿ ಎಯನ್ನು ಕೇಂದ್ರವಾಗಿರಿಸಿಕೊಂಡು ನಾಲ್ಕು ಸೆಂಟಿಮೀಟರ್ ತ್ರಿಜ್ಯದಿಂದ ಒಂದು ವೃತ್ತವನ್ನು ರಚಿಸಿ ಬಿಯನ್ನು ಕೇಂದ್ರವಾಗಿರಿಸಿಕೊಂಡು ಮೂರು ಸೆಂಟಿಮೀಟರ್ ತ್ರಿಜ್ಯದಿಂದ ಮತ್ತೊಂದು ವೃತ್ತವನ್ನು ರಚಿಸಿ ಪ್ರತಿ ವೃತ್ತಕ್ಕೆ ಮತ್ತೊಂದು ವೃತ್ತದ ಕೇಂದ್ರದಿಂದ ಸ್ಪರ್ಶಕಗಳನ್ನು ರಚಿಸಿ ಪ್ರತಿ ವೃತ್ತಕ್ಕೆ ಮತ್ತೊಂದು ವೃತ್ತದ ಕೇಂದ್ರದಿಂದ ಸ್ಪರ್ಶಕಗಳನ್ನು ರಚಿಸಿ ಮೊದಲು ನಾವು ಪ್ರಶ್ನೆಯಲ್ಲಿರುವ ಹಾಗೆ ಎಂಟು ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಎಳೆಯಬೇಕು ಎಂಟು ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಎಳೆಯಬೇಕು ಎಂಟು ಸೆಂಟಿಮೀಟರ್ ಉದ್ದ ರೇಖಾಖಂಡ ರಚಿಸಬೇಕು ಸರಿಯಾಗಿ ಅಳತೆ ಮಾಡಿ ಎಂಟು ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಎಳೆಯಬೇಕು ಇದು ಎ ಬಿ ಎ ಬಿ ಈ ರೇಖಾಖಂಡ ಎ ಬಿ ಅಂತ ಹೆಸರಿಸಿ ಕೇಳಿದ್ದಾರೆ ಮತ್ತೆ ನಂತರ ಏನು ನೋಡಿ ಎಯನ್ನು ಕೇಂದ್ರವಾಗಿರಿಸಿಕೊಂಡು ನಾಲ್ಕು ಸೆಂಟಿಮೀಟರ್ ತ್ರಿಜ್ಯದಿಂದ ಒಂದು ವೃತ್ತ ಹಾಗೆ ಕೈವಾರದಲ್ಲಿ ನಾಲ್ಕು ಸೆಂಟಿಮೀಟರ್ ಫ್ರಿಜ ತೆಗೆದುಕೊಂಡು ಕೈವಾರದಲ್ಲಿ ನಾಲ್ಕು ಸೆಂಟಿಮೀಟರ್ ಫ್ರಿಜ ತೆಗೆದುಕೊಂಡು ಎಯನ್ನು ಕೇಂದ್ರವಾಗಿಟ್ಕೊಂಡು ಒಂದು ವೃತ್ತ ರಚಿಸೋದು ಎಯನ್ನು ಕೇಂದ್ರವಾಗಿಟ್ಕೊಂಡು ಒಂದು ವೃತ್ತ ರಚಿಸೋದು ಹಾಗೆ ಬಿಯನ್ನು ಕೇಂದ್ರ ಬಿಯಿಂದ ಬಿಯನ್ನು ಕೇಂದ್ರವಾಗಿರಿಸಿಕೊಂಡು ಮೂರು ಸೆಂಟಿಮೀಟರ್ ತ್ರಿಜೆಯಿಂದ ಒಂದು ವೃತ್ತ ಬಿ ಅನ್ನು ಕೇಂದ್ರವಾಗಿಟ್ಕೊಂಡು ಮೂರು ಸೆಂಟಿಮೀಟರ್ ತ್ರಿಜ್ಯದಿಂದ ಮತ್ತೊಂದು ವೃತ್ತ ರಚಿಸೋದು ಬಿ ಅನ್ನು ಕೇಂದ್ರವಾಗಿಟ್ಕೊಂಡು ಮೂರು ಸೆಂಟಿಮೀಟರ್ ತ್ರಿಜ್ಯದಿಂದ ಒಂದು ವೃತ್ತ ರಚಿಸೋದು ನೋಡಿ ಹೇಗೆ ನಂತರ ಇನ್ನೇನು ಕೊಟ್ಟಿದ್ದಾರೆ ನೋಡಿ ಪ್ರತಿ ವೃತ್ತಕ್ಕೆ ಮತ್ತೊಂದು ವೃತ್ತ ಕೇಂದ್ರದಿಂದ ಸ್ಪರ್ಶಕಗಳನ್ನು ರಚಿಸಿ ಈಗ ಬಿ ಎ ವೃತ್ತಕ್ಕೆ ಎ ಕೇಂದ್ರ ಇರೋ ವೃತ್ತಕ್ಕೆ ಬಿ ಯ ಕೇಂದ್ರದಿಂದ ಒಂದು ಸ್ಪರ್ಶಕ ರಚಿಸೋದು ಅಂದರೆ ಹಾಗಾದರೆ ಎ ವೃತ್ತಕ್ಕೆ ಬಿ ಒಂದು ಬಾಹ್ಯ ಬಿಂದು ಆಯಿತು ಅದೇ ರೀತಿಯಾಗಿ ಬಿ ವೃತ್ತಕ್ಕೆ ಎ ಇಂದ ಸ್ಪರ್ಶಕ ರಚಿಸಬೇಕಾದ್ರೆ ಬಿ ವೃತ್ತಕ್ಕೆ ಎ ಒಂದು ಬಾಹ್ಯ ಬಿಂದು ಅದೇ ನಿಯಮವನ್ನು ಉಪಯೋಗಿಸುವುದು ಬಾಹ್ಯಬಿಂದನಿಂದ ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನು ರಚಿಸುವಂಥದ್ದು ಮೊದಲು ನಾವು ಈಗ ಎ ವೃತ್ತಕ್ಕೆ ಬಿ ಬಾಹ್ಯ ಬಿಂದು ಆದರೆ ಎ ಬಿಯನ್ನು ಅರ್ಧಿಸಬೇಕು ಆದರೆ ಎ ಬಿಯನ್ನು ಅರ್ಧಿಸುವ ಅವಶ್ಯಕತೆ ಉಂಟ ಇಲ್ಲಿ ನೋಡಿ ಯೋಚಿಸಿ ಮಕ್ಕಳೇ ಎ ಬಿ ಎಂಟು ಆಮೇಲೆ ಅನ್ನು ಕೇಂದ್ರವಾಗಿ ನಾಲ್ಕು ಸೆಂಟಿಮೀಟರ್ ತ್ರಿಜೆಯಿಂದ ವೃತ್ತ ಎಳೆದ ಕಾರಣ ಈ ಬಿಂದುವೇ ಬಿಂದು ಎ ಬಿದ್ದು ಸಿ ಈ ಬಿಂದುವೇ ಬಿಂದು ಅದಕ್ಕೋಸ್ಕರ ಎ ಬಿಯನ್ನು ಮತ್ತೊಂದು ಸಲ ಅರ್ಧಿಸುವ ಅವಶ್ಯಕತೆ ಇಲ್ಲ ನಮಗೆ ಬಿಂದು ಸಿಕ್ಕಿದೆ ಗೊತ್ತಿದೆ ನಾವು ಅಲ್ಲಿ ಯಾವುದು ಮಧ್ಯ ಆಮೇಲೆ ಆ ಮದ್ಯಬಿಂದುವನ್ನು ಕೇಂದ್ರವಾಗಿಟ್ಕೊಂಡು ಎ ಅಥವಾ ಬಿಗಿರುವಷ್ಟು ದೂರದಷ್ಟು ತ್ರಿಜಾ ತೆಗೆದುಕೊಂಡು ಇನ್ನೊಂದು ವೃತ್ತ ರಚಿಸೋದು ನೋಡಿ ಎ ಮತ್ತು ಬೀಗಿರುವಷ್ಟು ದೂರದಷ್ಟು ತ್ರಿಜತೆ ಎದ್ಕೊಂಡು ಮತ್ತೊಂದು ವೃತ್ತ ರಚಿಸಲು ಸರಿಯಾಗಿ ಎ ಮತ್ತು ಬಿಗಳ ಮೂಲಕ ಹಾದು ಹೋಗ್ಬೇಕು ಎ ಮತ್ತು ಬಿಗಳ ಮೂಲಕ ಹಾದು ಹೋಗ್ಬೇಕು ಆ ಮಧ್ಯ ಬಿಂದು ಇಲ್ಲಿ ಆಮೇಲೆ ಮಕ್ಕಳೇ ನೋಡಿ ಈಗ ನಮಗೆ ಯಾವ ಬಿಂದುವಿನಿಂದ ಸ್ಪರ್ಶಕ ರಚಿಸಬೇಕು ಈಗ ಬಿ ಬಾಹ್ಯ ಬಿಂದುವಿನಿಂದ ಎ ಕೇಂದ್ರ ಇರುವ ವೃತ್ತಕ್ಕೆ ನಾವು ಸ್ಪರ್ಶಕ ರಚಿಸಬೇಕಾದ್ರೆ ಈ ಮಧ್ಯದಲ್ಲಿ ರಚಿಸಿದ ವೃತ್ತವು ಕತ್ತರಿಸುವ ಬಿಂದು ಪಿ ಮತ್ತು ಕ್ಯೂ ಆಗಲಿ ಹಾಗಾದರೆ ಪಿ ಮತ್ತು ಕ್ಯೂಗಳನ್ನು ಎ ಬಿಗೆ ಸೇರಿಸಿ ಆವಾಗ ಬಿ ಕೇಂದ್ರ ಇರೋ ವೃತ್ತದಿಂದ ನಾವು ಎ ಕೇಂದ್ರ ಇರೋ ವೃತ್ತಕ್ಕೆ ಕೇಂದ್ರದಿಂದ ಎ ಕೇಂದ್ರ ಇರೋ ವೃತ್ತಕ್ಕೆ ಎರಡು ಸ್ಪರ್ಶಕ ರಚಿಸೋದಾಗಿ ಆಯಿತು ನೋಡಿ ಮಕ್ಕಳೇ ಎರಡು ಸ್ಪರ್ಶಕ ರಚಿಸೋದಾಗಿ ಆಯಿತು ಅದೇ ರೀತಿಯಾಗಿ ಈಗ ಬಿ ಕೇಂದ್ರ ಇರೋ ವೃತ್ತಕ್ಕೆ ಎ ಕೇಂದ್ರದಿಂದ ಎರಡು ಸ್ಪರ್ಶಕ ರಚಿಸೋದು ಹೇಗೆ ಅದು ಈ ಬಿಂದು ಆರ್ ಮತ್ತು ಎಸ್ ಆಗಿರಲಿ ಈಗ ಆರ್ ಮತ್ತು ಎ ಸೇರಿಸುವ ಒಂದು ಸ್ಪರ್ಶಕ ಸಿಕ್ಕಿತು ಅದೇ ರೀತಿಯಾಗಿ ಎ ಮತ್ತು ಎಸ್ ಸೇರಿಸುವ ಇನ್ನೊಂದು ಸ್ಪರ್ಶಕ ಸಿಕ್ಕಿತು ಎ ಮತ್ತು ಎಸ್ ಸೇರಿಸುವ ಇನ್ನೊಂದು ಸ್ಪರ್ಶಕ ಸಿಕ್ಕಿತು ಅಲ್ಲಿ ಹಾಗಾದರೆ ನಾವೀಗ ನೋಡಿ ಒಂದು ಎಂಟು ಸೆಂಟಿಮೀಟರ್ದ ರೇಖಾಖಂಡ ರೇಖಾಖಂಡ ಇಂದ ನಾಲ್ಕು ಸೆಂಟಿಮೀಟರ್ ಬಿಯಿಂದ ಇಂದ ಮೂರು ಸೆಂಟಿಮೀಟರ್ ತ್ರಿಜ ಅಂತ ಎದ್ಕೊಂಡು ಪ್ರತಿ ವೃತ್ತದ ಕೇಂದ್ರದಿಂದ ಮತ್ತೊಂದು ವೃತ್ತಕ್ಕೆ ಸ್ಪರ್ಶಕ ರಚಿಸುತ್ತೇವೆ ನೋಡಿ ಬಿ ಇಂದ ಎ ಕೇಂದ್ರ ಇರುವ ವೃತ್ತಕ್ಕೆ ಸ್ಪರ್ಶಕ ಎ ಇಂದ ಬಿ ಕೇಂದ್ರ ಇರುವ ವೃತ್ತಕ್ಕೆ ಸ್ಪರ್ಶಕ ರಚಿಸುತ್ತೇವೆ ಈಗ ಬಿ ಇಂದ ಎ ಕೇಂದ್ರ ಇರುವ ವೃತ್ತಕ್ಕೆ ಎ ಬಿ ಪಿ ಮತ್ತು ಬಿ ಕ್ಯೂ ಇಲ್ಲಿ ಇದಕ್ಕೆ ಬಿ ಪಿ ಬಿ ಕ್ಯೂ ಸ್ಪರ್ಶಕಗಳು ಅದಕ್ಕೇನು ಎ ಆರ್ ಎ ಎಸ್ ಸ್ಪರ್ಶಕಗಳು ಎ ಆರ್ ಎ ಎಸ್ ಸ್ಪರ್ಶಕಗಳಾಗಿವೆ